My dear students, so in the last class we have studied in the Weber's theories of industrial location. So Weber's theories, so there will be analysis on the basis of two factors. One is primary factors and so another one is secondary factors. So primary factors or regional factors is already discussed in the last classes. So today's classes we have discussed the another one factors. So the secondary factors are agglomerative and deglomerative factors. Illi Weber's ravara ondu siddhantavanna kaigarikikaranada athava kaigarika sthala nirdeshanada siddhantavanna erdu amshagalinda visleshane maadtakkantaddu ondu pradeshika amshagalu athava moola amshagalinda सो वेबर अवरु तम सिद्धांतवन्न विश्लेषणे माडिरतक्कंतद्दु इन्नोंदु सो अनुसंगिक अंशगळु अथवा केंद्रीकरणद लाभ मत्तु दोषगळ अंशगळिंद ई कैगारिकेगळ स्थळ निर्देशनवन्न विश्लेषणे माडिरतक्कंतद्दु सो द नेक्स्ट इंपॉर्टेंट स्टेप इन वेबर्स थियरी इज टू कंसीडर द एफेक्ट्स ऑफ सेकेंडरी कॉजेस आर अग्लोमेरेटिव एंड deglomerative factors. So ಇಲ್ಲಿ ವೆಬರ್ಸ್ ರವರ ಸ್ಥಳ ನಿರ್ದೇಶನದ ಸಿದ್ಧಾಂತವು ಸೊ ಇಲ್ಲಿ ಅನುಸಂಗಿಕ ಅಂಶಗಳು ಅಥವಾ ಕೇಂದ್ರೀಕರಣದ ಲಾಭಾಂಶಗಳು ಅಥವಾ ದೋಷದ ಅಂಶಗಳಿಂದ ಸೊ ಇಲ್ಲಿ ವಿಶ್ಲೇಷಣೆ ಮಾಡಲಾಗತಕ್ಕಂತದ್ದು ಸೊ ದೇ ಕಾಸಸ್ ದಿ ಇಂಡಸ್ಟ್ರೀಸ್ ಟು ಬಿ ಕಾನ್ಸಂಟ್ರೇಟೆಡ್ ಆರ್ ಡಿಫ್ರಸ್ಡ್ ಆನ್ ದಿ ಬೇಸಸ್ ಆಫ್ ಅಗ್ಲೋಮೆರೇಟಿವ್ ಅಂಡ್ ಡಿಗ್ಲೋಮೆರೇಟಿವ್ ಫ್ಯಾಕ್ಟರ್ಸ್ ಈ ಕೇಂದ್ರೀಕರಣದ ಲಾಭ ಮತ್ತು ದೋಷಗಳ ಅಂಶಗಳಿಂದ ಅಂಶಗಳ ಕಾರಣದಿಂದಾಗಿ ಸೋ ಕೈಗಾರಿಕೆಗಳ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಇಲ್ಲಿ ನಿರ್ಧಾರವಾಗುತ್ತೆ ಅನ್ನೋದನ್ನ ವೆಬರ್ಸ್ ತಮ್ಮ ಒಂದು ಸಿದ್ಧಾಂತದಲ್ಲಿ ವಿಶ್ಲೇಷಣೆ ಮಾಡ್ತಾ ಇರತಕ್ಕಂತದ್ದು ಆನ್ ಅಗ್ಲೋಮೆರೇಟಿವ್ ಫ್ಯಾಕ್ಟರ್ಸ್ ಇಸ್ ಅ ಫ್ಯಾಕ್ಟರ್ ವಿಚ್ ಪ್ರೊವೈಡ್ಸ್ ಆನ್ ಅಡ್ವಾಂಟೇಜಸ್ ಇನ್ ಪ್ರೊಡಕ್ಷನ್ ಆರ್ ಮಾರ್ಕೆಟಿಂಗ್ ಎ ಕಮೋಡಿಟೀಸ್ simply because industries is located one places illi kendrikaranada labhamsha antandre ondu nirdishta pradeshadalli kaigarikegalanna kendrikarisodrinda utpadana drushtiyinda mattu sarukugala marukatteya maratada drushtiyinda bahalashtu anukoolavagtakkantadanna navilli kendrikaranada labhamshadalli gamanistha idini on the other hand deglomerative factors is one which gives such advantages because of decentralization of production illi so kendrikaranada doshada amshagalindalu kuda kaigarikegalanna vikendrikaranada mulaka labhamshavanna padedukollabahudu embudanna tiliyapadastakkantaddu so the agglomerative factors refers to the external economies such as development of banking, insurance, credit, transportation, warehousing and supply of skilled labors etc. which results from the concentration of industries at a particular places. So ಇಲ್ಲಿ ಕೇಂದ್ರೀಕರಣದ ಲಾಭಾಂಶಗಳು ಈ ಕೇಂದ್ರೀಕರಣದ ಲಾಭಾಂಶಗಳಿಂದ ಏನೆಲ್ಲ ಅನುಕೂಲವಾಗುತ್ತೆ ಕೇಂದ್ರೀಕೃತ ಇಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಉದ್ಯಮಿಗಳು ಕೇಂದ್ರೀಕೃತವಾಗೋದ್ರಿಂದ ಉದ್ಯಮ ಸಂಸ್ಥೆಗಳಿಗೆ ಲಭ್ಯವಾಗತಕ್ಕಂತ ಪ್ರಯೋಜನಗಳಿಂದ ಅಥವಾ ಲಾಭಗಳಿಂದ ಉತ್ಪಾದನಾ ವೆಚ್ಚವನ್ನ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ತಗ್ಗಿಸಬಹುದು ಸೋ ಕೇಂದ್ರೀಕರಣದ ಈ ಲಾಭಗಳಿಗೆ ನಾವು ಬಾಹ್ಯ ಮಿತವ್ಯಯಗಳು ಎಕ್ಸ್ಟರ್ನಲ್ ಎಕಾನಮೀಸ್ ಬಾಹ್ಯ ಮಿತವ್ಯಯಗಳು ಅಂತ ಕರೀತಾರೆ ಆ ಬಾಹ್ಯ ಮಿತವ್ಯಯಗಳು ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಏನೆಲ್ಲ ಲಾಭಾಂಶವಾಗುತ್ತೆ ಏನೆಲ್ಲ ಅನುಕೂಲವಾಗುತ್ತೆ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬ್ಯಾಂಕೋದ್ಯಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ ವಿಮಾ ಸಂಸ್ಥೆಗಳು ಕೂಡ ಬೆಳವಣಿಗೆ ಆಗ್ತವೆ ಸಾಲ ಸೌಲಭ್ಯಗಳು ಅಲ್ಲಿ ಸದಾಕಾಲ ಲಭ್ಯವಾಗತಕ್ಕಂತದ್ದು ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗತಕ್ಕಂತದ್ದು ಸೋ ವೇರ್ ಹೌಸಿಂಗ್ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿ ಆಗತಕ್ಕಂತದ್ದು ಮತ್ತು ನುರಿತ ಕೌಶಲ್ಯ ಭರಿತ ಕಾರ್ಮಿಕರ ಪೂರೈಕೆ ಅಲ್ಲಿ ಲಭ್ಯವಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈ ರೀತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕೈಗಾರಿಕೆಯನ್ನ ಕೇಂದ್ರೀಕರಣ ಮಾಡೋದ್ರಿಂದ ಕೇಂದ್ರೀಕರಣದ ಲಾಭಾಂಶಗಳನ್ನೇ ನಾವು
ಬಾಹ್ಯ ಆರ್ಥಿಕ ಮಿತವ್ಯಯಗಳು ಅಂತ ಕರೀತಾ ಇದ್ವಿ, ಅವೆಲ್ಲವುಗಳು ಕೂಡ ಲಭ್ಯವಾಗ್ತಕ್ಕಂಥದ್ದು. ಸೊ ಡಿಗ್ಲೋಮೆರಿಟಿವ್ ಫ್ಯಾಕ್ಟರ್ಸ್ ರೆಫರ್ಸ್ ಟು ಎಕ್ಸ್ಟರ್ನಲ್ ಡಿಸ್ ಎಕಾನಮಿ ಸಚ್ ಆಸ್ ಎ ರೈಸ್ ಇನ್ ವೇಜ್ ರೇಟ್ಸ್, ರೆಂಟ್ಸ್, ಟ್ಯಾಕ್ಸಸ್, ಕಾಸ್ಟ್ ಆಫ್ ಲ್ಯಾಂಡ್ ಎಟ್ಸೆಟ್ರಾಸ್ ವಿಚ್ ಅರೈಸಸ್ ಡ್ಯೂ ಟು ಎಕ್ಸ್ಟೆನ್ಸಿವ್ ಲೊಕಲೈಸೇಷನ್ ಆಫ್ ಇಂಡಸ್ಟ್ರೀಸ್. ಹೆನ್ಸ್ ದ ಡಿಗ್ಲೋಮೆರಿಟಿವ್ ಫ್ಯಾಕ್ಟರ್ಸ್ ಕಾಸಸ್ ಜಿಯೋಗ್ರಫಿಕಲ್ ಡಿಸ್ಪ್ರೆಸಲ್ ಆಫ್ ಇಂಡಸ್ಟ್ರೀಸ್. ಸೊ ಹಾಗೆಯೇ ಇಲ್ಲಿ ಕೈಗಾರಿಕೆಗಳ ಕೇಂದ್ರೀಕರಣದ ದೋಷಗಳು ಅಂತಂದ್ರೆ ವಿಕೇಂದ್ರೀಕರಣದ ಲಾಭಗಳು. ಅಂದ್ರೆ ಉದ್ಯಮಿಗಳನ್ನ ವಿಕೇಂದ್ರೀಕರಣ ಮಾಡೋದ್ರಿಂದ, ವಿಕೇಂದ್ರೀಕರಿಸೋದ್ರಿಂದ, ವಿಕೇಂದ್ರೀಕರಣ ಮಾಡೋದಂದ್ರೆ ಉದ್ಯಮಿಗಳನ್ನ ನಿರ್ದಿಷ್ಟ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡದೆ ಸೊ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳನ್ನ ಚದುರಿಸ್ತಕ್ಕಂಥದ್ದು, ಹಂಚಿಕೆ ಮಾಡ್ತಕ್ಕಂಥದ್ದು. ಈ ರೀತಿ ಉದ್ಯಮಿಗಳನ್ನ ವಿಕೇಂದ್ರೀಕರಿಸೋದ್ರಿಂದ ಲಭಿಸುವ ಅನುಕೂಲತೆಗಳಿಂದ ಉತ್ಪಾದನಾ ವೆಚ್ಚವನ್ನ ಸಾಕಷ್ಟು ಪ್ರಮಾಣದಲ್ಲಿ ತಗ್ಗಿಸಬಹುದು. ಉದ್ಯಮಿಗಳ ಕೇಂದ್ರೀಕರಣದ ದೋಷಗಳು ಯಾವುವು? ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಕೇಂದ್ರೀಕರಣ ಮಾಡೋದ್ರಿಂದ ಉಂಟಾಗ್ತಕ್ಕಂತ ಸಮಸ್ಯೆಗಳು, ದೋಷಗಳು ಯಾವುವು ಅಂತಂದ್ರೆ ಸೊ ಅಲ್ಲಿ ಕೂಲಿಯ ದರ ಹೆಚ್ಚಳವಾಗ್ತಕ್ಕಂಥದ್ದು, ಬಾಡಿಗೆಯ ದರ ಹೆಚ್ಚಳವಾಗ್ತಕ್ಕಂಥದ್ದು, ತೆರಿಗೆಯ ದರ ಏರಿಕೆಯಾಗ್ತಕ್ಕಂಥದ್ದು, ಭೂಮಿಯ ಬೆಲೆ ಹೆಚ್ಚಳವಾಗ್ತಕ್ಕಂಥದ್ದು, ಇವೆಲ್ಲವುಗಳ ಜೊತೆಗೆ ಅಲ್ಲಿ ವಸತಿ ಸಮಸ್ಯೆಗಳು, ಸಾಮಾಜಿಕ ಅನಿಷ್ಟಗಳು, ಕೊಳಚೆ ಪ್ರದೇಶಗಳ ನಿರ್ಮಾಣ ಇತ್ಯಾದಿ ಇವೆಲ್ಲ ಅನಿಷ್ಟಗಳು ಉದ್ಯಮಿಗಳ ವಿಕೇಂದ್ರೀಕರಣಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು. ಸೊ ಇನ್ ಆರ್ಡರ್ ಟು ಮೆಜರ್ಸ್ ದ ಅಗ್ಲೋಮೆರಿಟಿವ್ ಅಂಡ್ ಡಿಗ್ಲೋಮೆರಿಟಿವ್ ಫ್ಯಾಕ್ಟರ್ಸ್ ವೆಬರ್ಸ್ ಗೇವ್ ದಿ ಫಾಲೋವಿಂಗ್ ಫಾರ್ಮುಲಾ. ಹಾಗಿದ್ರೆ ಇಲ್ಲಿ ಕೇಂದ್ರೀಕರಣದ ಲಾಭಾಂಶ ಮತ್ತು ದೋಷದ ಅಂಶಗಳ ಮೂಲಕ ನಾವು ಇಲ್ಲಿ ತಯಾರಿಕಾ ಗುಣಕದ ಸೂಚ್ಯಾಂಕ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ಈ ಒಂದು ಸೂತ್ರವನ್ನು ಬಳಸತಕ್ಕಂಥದ್ದು. ಕೋಎಫಿಷಿಯಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ ಈಕ್ವಲ್ ಟು ಇಂಡೆಕ್ಸ್ ಆಫ್ ಮ್ಯಾನುಫ್ಯಾಕ್ಚರ್ ಡಿವೈಡೆಡ್ ಬೈ ಲೊಕೇಶನಲ್ ವೇಟ್ ಅಂತ ಕರೀತಾರೆ. ಈ ಸಮೀಕರಣವನ್ನು ಬಳಸಿಕೊಂಡು ನಾವು ಈ ಕೇಂದ್ರೀಕರಣದ ಲಾಭಾಂಶ ಮತ್ತು ದೋಷಾಂಶಗಳ ಅನುಪಾತದ ದರವನ್ನು ಕಂಡುಹಿಡಿಯತಕ್ಕಂಥದ್ದು. ಹಿಯರ್ ಇಂಡೆಕ್ಸ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ ದಿ ರೇಷಿಯೋ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಟು ದಿ ಟೋಟಲ್ ವೇಟ್ ಆಫ್ ದಿ ಪ್ರಾಡಕ್ಟ್. ಇಲ್ಲಿ ಉತ್ಪಾದನೆಗೆ ತಗಲತಕ್ಕಂಥ ವೆಚ್ಚ ಮತ್ತು ಉತ್ಪಾದನಾ ಸರಕುಗಳ ತೂಕದ ಆಧಾರದ ಮೇಲೆ ನಾವು ಈ ಒಂದು ತಯಾರಿಕಾ ವಸ್ತುಗಳ ಗುಣಕದ ಸೂಚಿಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಇಂಡಸ್ಟ್ರೀಸ್ ವಿತ್ ಎ ಹೈ ಕೋಎಫಿಷಿಯಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಟೆಂಡ್ ಟು ಕಾನ್ಸಂಟ್ರೇಟ್ ವೇ ಆಸ್ ವಿತ್ ದಿ ಕೋಎಫಿಷಿಯಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ ಲೋ ಆರ್ ಟೆಂಡ್ ಟು ಬಿ ಡಿಸ್ಪ್ರೆಸ್. ಎಲ್ಲಿ ಈ ಮ್ಯಾನುಫ್ಯಾಕ್ಚರ್ ಆಫ್ ಕೋಎಫಿಷಿಯಂಟ್ ಅತ್ಯಧಿಕವಾಗಿರುತ್ತದೆಯೋ ಅಲ್ಲಿ ಕೈಗಾರಿಕೆಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿರಬೇಕು ಎಂಬುದನ್ನ ತಿಳಿಯಪಡಿಸತಕ್ಕಂಥದ್ದು. ಹಾಗೆಯೇ ಎಲ್ಲಿ ತಯಾರಿಕಾ ಗುಣಕದ ಸೂಚ್ಯಾಂಕವು ಬಹಳಷ್ಟು ಕಡಿಮೆ ಇರ್ತದೆಯೋ ಆಗ ಕೈಗಾರಿಕೆಗಳನ್ನ ಆ ಕೇಂದ್ರೀಕರಣದ ಪ್ರದೇಶದಿಂದ ವಿಕೇಂದ್ರೀಕರಣಗೊಳಿಸಬೇಕು. ಅಂದ್ರೆ ಆ ಕೈಗಾರಿಕೆಗಳನ್ನ ಡಿಸ್ಪ್ರೆಸ್ ಮಾಡಿಸಬೇಕು, ಚದುರಿಸಬೇಕು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡುವಂತೆ ಸೂಚಿಸಬೇಕು ಎಂಬುದನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಸೊ ವೇರ್ ಆಸ್ ವಿತ್ ದಿ ಕೋಎಫಿಷಿಯಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಇಸ್ ಎ ಲೆಸ್ ದೇರ್ ವಿಲ್ ಬಿ ಟೆಂಡ್ ಟು ಬಿ ಡಿಫ್ರೆಸ್ ಇನ್ ಇಂಡಸ್ಟ್ರಿ ಡಿಸ್ಪ್ರೆಸ್ಡ್ ಇಂಡಸ್ಟ್ರಿ. ಎಲ್ಲಿ ಕೋಎಫಿಷಿಯಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಲೆಸ್ ಆಗಿರ್ತದೆಯೋ, ಕಡಿಮೆ ಇರ್ತದೆಯೋ ಆಗ ಕೈಗಾರಿಕೆಗಳನ್ನ ವಿಕೇಂದ್ರೀಕರಣ ಮಾಡಬೇಕು ಅನ್ನೋದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಸೊ ಅಗ್ಲೋಮೆರಿಟಿವ್ ಅಂಡ್ ಡಿಗ್ಲೋಮೆರಿಟಿವ್ ಫ್ಯಾಕ್ಟರ್ಸ್ ಕಾಸಸ್ ಇಂಡಸ್ಟ್ರೀಸ್ ಟು ಡಿವೋರ್ ಫ್ರಮ್ ದಿ ಪಾಯಿಂಟ್ ಆಫ್ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂಡ್ ಮಿನಿಮಮ್ ಲೇಬರ್ ಕಾಸ್ಟ್. ಇಲ್ಲಿ ಕೇಂದ್ರೀಕರಣದ ಲಾಭಾಂಶ ಮತ್ತು ದೋಷದ ಅಂಶಗಳ ಮುಖಾಂತರ ಎಲ್ಲಿ ಸಾರಿಗೆ ವೆಚ್ಚ ಮತ್ತು ಶ್ರಮದ ವೆಚ್ಚ ಕಡಿಮೆ ಇರ್ತದೆಯೋ ಅಲ್ಲಿ ಕೈಗಾರಿಕೆಗಳನ್ನ ಕೇಂದ್ರೀಕರಿಸಬೇಕು ಎಂಬುದು ಈ ಒಂದು ಅನುಸಂಗಿಕ ಅಂಶಗಳ ಒಂದು ಪ್ರಮುಖ ವಾದವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಸ್ಪ್ಲಿಟ್ ಲೊಕೇಶನ್. ಸೊ ಸ್ಪ್ಲಿಟ್ ಲೊಕೇಶನ್ ಅಂತಂದ್ರೆ ಸ್ಥಳ ನಿರ್ದೇಶನದ ವಿಭಜನೆ ಅಂತ ಕರೀತಾರೆ.
Split location refers to the splitting of an industry into different stages, which can be carried at a different places independently. ಇಲ್ಲಿ ಸ್ಥಳ ನಿರ್ದೇಶನದ ವಿಭಜನೆ ಅಂತಂದ್ರೆ ಉತ್ಪಾದನೆಯನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಕ್ರಿಯೆಯಲ್ಲಿ ವಿಭಾಗಿಸುವಂತಿದ್ದರೆ ಸೊ ಮತ್ತು ಪ್ರತಿಯೊಂದು ಪ್ರಕ್ರಿಯೆಯನ್ನ ಸ್ವತಂತ್ರವಾಗಿ ನಿರ್ವಹಿಸುವಂತಿದ್ರೆ ಆಗ ಉತ್ಪಾದನೆಯ ಬೇರೆ ಬೇರೆ ಪ್ರಕ್ರಿಯೆಗಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತ್ಯೇಕವಾದಂತಹ ಕಾರ್ಖಾನೆಯನ್ನ ಸ್ಥಾಪಿಸಬಹುದಾಗಿರ್ತದೆ ಇದಕ್ಕೆ ನಾವು ಸ್ಥಳ ನಿರ್ದೇಶನದ ವಿಭಜನೆ ಅಂತ ಕರೀತಾ ಇರ್ತಕ್ಕಂಥದ್ದು ದಸ್ ಸ್ಪ್ಲಿಟ್ ಲೊಕೇಶನ್ ರೆಫರ್ಸ್ ಟು ಮೋರ್ ದೆನ್ ಒನ್ ಪ್ಲೇಸಸ್ ಆಫ್ ಲೊಕೇಶನ್ ಆಫ್ ಆನ್ ಎ ಇಂಡಸ್ಟ್ರೀಸ್ ಅಂದ್ರೆ ಇಲ್ಲಿ ಸ್ಥಳ ವಿಭಜನೆ ಅಂತಂದ್ರೆ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ವಿಭಜನೆ ಅಂತಂದ್ರೆ ಕೈಗಾರಿಕೆಗಳನ್ನ ಕೇವಲ ಒಂದೇ ಪ್ರದೇಶದಲ್ಲಿ ಕೇಂದ್ರೀಕರಿಸದೆ ಆ ಕೈಗಾರಿಕೆಗಳನ್ನ ವಿಕೇಂದ್ರೀಕರಿಸತಕ್ಕಂಥದ್ದು ಅಂದ್ರೆ ಅನೇಕ ಪ್ರದೇಶಗಳಲ್ಲಿ ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದಕ್ಕೆ ನಾವು ಸ್ಥಳ ನಿರ್ದೇಶನದ ವಿಭಜನೆ ಅಂತ ಕರೀತಾ ಇರ್ತಕ್ಕಂಥದ್ದು ಎ ಸ್ಪ್ಲಿಟ್ ಲೊಕೇಶನ್ ಕ್ಯಾನ್ ಆಕರ್ ವೆನ್ ಇಟ್ ಈಸ್ ಎ ಟೆಕ್ನಿಕಲಿ ಫಿಸಿಬಲ್ ಟು ಸಪರೇಟ್ ದ ಡಿಫರೆಂಟ್ ಸ್ಟೇಜ್ ಆಫ್ ಪ್ರೊಡಕ್ಷನ್ ಇನ್ ಒನ್ ಇಂಡಸ್ಟ್ರೀಸ್ ಅಂಡ್ ವೆನ್ ದ ಸಪರೇಟೆಡ್ ಪ್ರೊಸೆಸ್ can be carried independently so identically to the different places ಇಲ್ಲಿ ಒಂದು ಉದ್ಯಮ ಸಂಸ್ಥೆ ಸೊ ಇಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಉತ್ಪಾದನಾ ಪ್ರಕ್ರಿಯೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಕ್ರಿಯೆಗಳಲ್ಲಿ ವಿಭಾಗಿಸುವಂತ ಕೈಗಾರಿಕೆಗಳನ್ನು ನಾವು ವಿಕೇಂದ್ರೀಕರಣ ಮಾಡಬೇಕು ಎಂಬುದನ್ನ ತಿಳಿಯಪಡಿಸತಕ್ಕಂಥದ್ದು In such a situation, a split location will be more economically. ಈ ರೀತಿ ಸ್ಥಳ ವಿಭಜನೆಯನ್ನ ಮಾಡೋದ್ರಿಂದ ಕೈಗಾರಿಕೆಗಳ ಸ್ಥಳ ನಿರ್ದೇಶನದ ವಿಭಜನೆ ಮಾಡೋದ್ರಿಂದ ಬಹಳಷ್ಟು ಆರ್ಥಿಕ ಮಿತವ್ಯಯದಲ್ಲಿ ಕೈಗಾರಿಕೆಗಳನ್ನ ನಾವು ಮುನ್ನಡೆಸಬಹುದು ಫಾರ್ ಎಕ್ಸಾಂಪಲ್ ಪೇಪರ್ ಇಂಡಸ್ಟ್ರಿ ಈ ಸ್ಥಳ ನಿರ್ದೇಶನದ ವಿಭಜನೆಯ ಕೈಗಾರಿಕೆಗಳಿಗೆ ಸೂಕ್ತ ಉದಾಹರಣೆ ಅಂತಂದ್ರೆ ಈ ಕಾಗದವನ್ನ ತಯಾರಿಸತಕ್ಕಂಥ ಕೈಗಾರಿಕೆಗಳು ಸೊ ಎಕ್ಸಾಂಪಲ್ ಪೇಪರ್ ಇಂಡಸ್ಟ್ರೀಸ್ ಸೊ ಪ್ಲಪ್ ಮೇಕಿಂಗ್ ಅಂಡ್ ಪೇಪರ್ ಮೇಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ದಿ ಸ್ಪ್ಲಿಟ್ ಲೊಕೇಶನ್ ಆಫ್ ಇಂಡಸ್ಟ್ರೀಸ್ ಅಂತ ಕರೀತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ಉತ್ಪಾದನಾ ಪ್ರಕ್ರಿಯೆಯನ್ನ ಕಚ್ಚಾ ಸರಕುಗಳ ಸಮೀಪದಲ್ಲಿಯೂ ಹಾಗೂ ಎರಡನೆಯ ಮತ್ತು ನಂತರದ ಪ್ರಕ್ರಿಯೆಗಳನ್ನ ಇತರೆ ಸ್ಥಳಗಳಲ್ಲಿಯೂ ಕೂಡ ಸ್ಥಾಪನೆ ಮಾಡಬಹುದು ಉದಾಹರಣೆಗೆ ಕಾಗದದ ಉದ್ಯಮೆಯಲ್ಲಿ ಇಲ್ಲಿ ಕಾಗದವನ್ನ ತಯಾರಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಮರದ ತಿರುಳು ಕಟ್ಟಿಗೆಯ ತಿರುಳು ಏನ್ ಬೇಕಲ್ಲ ಆ ಕಟ್ಟಿಗೆಯ ತಿರುಳನ್ನ ತಯಾರಿಸತಕ್ಕಂತಹ ಕೈಗಾರಿಕೆಗಳನ್ನ ಅರಣ್ಯ ಪ್ರದೇಶದಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ಸೊ ಅಂದ್ರೆ ಕಚ್ಚಾ ಸರಕುಗಳು ಲಭ್ಯವಿರತಕ್ಕಂತಹ ಪ್ರದೇಶಗಳಲ್ಲಿಯೇ ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಆದ್ರೆ ಪ್ಲಪ್ನಿಂದ ಕಾಗದವನ್ನ ತಯಾರಿಸತಕ್ಕಂತಹ ಕೈಗಾರಿಕೆಗಳನ್ನ ಮಾರುಕಟ್ಟೆಯ ಸಮೀಪದಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅನ್ನೋ ಅಂದ್ರೆ ಕೈಗಾರಿಕೆ ಒಂದೇ ಕಾಗದವನ್ನ ತಯಾರಿಸತಕ್ಕಂತ ಕೈಗಾರಿಕೆ ಆದ್ರೆ ಉತ್ಪಾದನಾ ಪ್ರಕ್ರಿಯೆ ಎರಡು ರೀತಿಯಲ್ಲಿ ಇರುತ್ತೆ ಅಂದ್ರೆ ಕಾಗದವನ್ನ ತಯಾರಿಸಬೇಕಾದ್ರೆ ಮರದ ದಿಂಬೆಗಳು ಬೇಕು ಮರದ ದಿಮ್ಮೆ ಬೇಕು ಆ ಮರದ ದಿಮ್ಮೆಯನ್ನ ಕಟಾವು ಮಾಡಿ ಆ ಒಂದು ಸೊ ಮುದ್ದೆಯನ್ನ ಸೊ ಬಿಡಿಭಾಗವಾಗಿ ಮಾಡಿಕೊಡ್ತಕ್ಕಂಥ ಕೈಗಾರಿಕೆಗಳನ್ನ ಅರಣ್ಯ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕು ಸೊ ಅದನ್ನ ಕಾಗದವಾಗಿ ತಯಾರಿಸತಕ್ಕಂಥ ಕೈಗಾರಿಕೆಗಳನ್ನ ಮಾರುಕಟ್ಟೆಯಲ್ಲಿ ಸ್ಥಾಪಿಸಬೇಕು ಅನ್ನೋದು ಇದು ವೆಬರ್ಸ್ ರವರ ಸಿದ್ಧಾಂತ ಓಕೆ ಥ್ಯಾಂಕ್ ಯು